अप्पु बर्थडे नडीता इदे चुनावणा बीजी पाप नम्म राजकारणिगळु इद्दारे याके इल्लि राजकारण बंतु अंत अंद्रे ओंदु भरवसेयन्न कोट्टिद्रु मुख्यमंत्रिगळु आ ओंदु भरवसे ईग हेसरिगष्टे सीमितवागि होगिबिट्टिदे आ घोषणे पुनीत राजकुमार कर्नाटक रत्न प्रशस्ति घोषणे वेळे स्फूर्ति दिन आचरिसुव बग्गे सरकार घोषिसितु पुनीत राजकुमार अवर साधने अवर समाजमुखी कार्यगळु युवकरिगे आदर्श ಹಾಗಾಗಿ ಸ್ಫೂರ್ತಿ ದಿನ ಅನ್ನೋ ಒಂದು ಘೋಷಣೆ ಸ್ಫೂರ್ತಿ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡಿತ್ತು ಆದರೆ ಈಗೇನಾಗಿದೆ ಮರೆತು ಬಿಟ್ಟಿದ್ದಾರೆ ಸರ್ಕಾರ ಆ ದಿನ ಏನು ಇಲ್ಲ ಅಂದ್ರೆ ಆಚರಣೆನೇ ಮಾಡ್ತಾ ಇಲ್ಲ ಈಗ ಯಾಕೆ ಅಂತ ಹೇಳಿದ್ರೆ ಅವರು ಎಲೆಕ್ಷನ್ ಬಿಜಿ ಅಲ್ಲಿ ಇದ್ದಾರೆ ಹಾಗಾಗಿ ಈಗ ಅವರು ಘೋಷಣೆ ಫ್ರೀಡಂ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ರು ಅವರು ಭರವಸೆ ಕೊಟ್ಟಂತೆ ಅವರು ನಡೆದುಕೊಂಡಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಸ್ಫೂರ್ತಿ ದಿನಾಚರಣೆಯನ್ನಾಗಿ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು ಈಗ ಅದನ್ನ ಅವರು ಮರೆತು ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಏನಂದ್ರೆ ಪುನೀತ್ ರಾಜಕುಮಾರ್ ಅವರ ನಿಧನದ ನಂತರ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹ ಪ್ರದಾನ ಮಾಡಲಾಯಿತು ಈ ವೇಳೆ ಸಿಎಂ ಅವರು ಒಂದು ಘೋಷಣೆಯನ್ನ ಮಾಡ್ತಾರೆ ಪ್ರತಿ ವರ್ಷ ಅವರ ಹುಟ್ಟಿದ ಹಬ್ಬ ದಿನದಂದು ಸ್ಫೂರ್ತಿಯ ದಿನ ಅಂದ್ರೆ ಯುವಕರಿಗೆ ಮತ್ತೆ ಸಾಮಾನ್ಯ ಜನರಿಗೆ ಸಹ ಪುನೀತ್ ರಾಜಕುಮಾರ್ ಜೀವನ ಸ್ಫೂರ್ತಿಯಾಗಿರ್ಬೇಕು ಅವರು ಮಾಡಿದಂತಹ ಕೆಲಸಗಳು ಇದ್ದಾವೆ ಅವುಗಳ ಮೇಲೆ ಜನರು ಸಹ ಸ್ಫೂರ್ತಿಯಿಂದಾಗಿ ಅವರು ಸಹ ಸ್ಫೂರ್ತಿಗೊಂಡು ಕೆಲಸಗಳನ್ನು ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಫೂರ್ತಿಯ ದಿನವನ್ನಾಗಿ ಇನ್ ಮುಂದೆ ಅದನ್ನ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಮಾಡಿದ್ರು ಆದ್ರೆ ಸಿಎಂ ಅವರ ಘೋಷಣೆ ಇದೀಗ ಘೋಷಣೆಯಾಗಿ ಉಳಿದಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಸರ್ಕಾರ ಆಗ್ಲಿ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗ್ಲಿ ಈ ಕಡೆ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ ಮತ್ತೆ ಯಾವುದೇ ರೀತಿಯ ಡೈರೆಕ್ಷನ್ ಅನ್ನು ಸಹ ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಈ ದಿನಾಚರಣೆಯನ್ನ ಮಾಡೋದಕ್ಕೆ ಯಾಕಂದ್ರೆ ಸಿಎಂ ಅವರು ಘೋಷಣೆ ಮಾಡಿದ್ಮೇಲೆ ಅದನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಾರೆ ಸುನೀಲ್ ಕುಮಾರ್ ಅವರು ತಮ್ಮ ಇಲಾಖೆಯ ಸಚಿವರಿಗೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಅನ್ನು ಕೊಡಬೇಕಾಯ್ತು ನಿರ್ದೇಶನವನ್ನು ಕೊಡಬೇಕಾಯ್ತು ಅದು ಈ ದಿವಸ ಯಾವುದೇ ಡೈರೆಕ್ಷನ್ ಹೋಗಿಲ್ಲ ಹಾಗಾಗಿ ಸಿಎಂ ಅವರ ಹೇಳಿಕೆ ಬರೀ ಹೇಳಿಕೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಹೀಗಾಗಿ ಈಗ ಏನು ಮುಂಬರುವ ಚುನಾವಣೆ ಇನ್ನೊಂದು ತಿಂಗಳಲ್ಲಿ ಚುನಾವಣೆ ಆಗುತ್ತೆ ಹಾಗಾಗಿ ಎಲ್ಲಾ ಸಚಿವರಾಗಿರ್ಬೋದು ಸಿಎಂ ಆಗಿರ್ಬೋದು ಎಲ್ಲರೂ ಸಹ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ಬಿಜಿ ಆಗಿರ್ತಕ್ಕಂಥದ್ದು ಹೀಗಾಗಿ ಪುನೀತ್ ರಾಜಕುಮಾರ್ ಅವರ ಸ್ಫೂರ್ತಿಯ ದಿನವನ್ನ ಎಲ್ಲೋ ಒಂದ್ ಕಡೆ ಸರ್ಕಾರ ಮರೆತಂತೆ ಕಾಣ್ತಿದೆ ಅಂತ ಹೇಳ್ಬೋದು ನಾವು ಓಕೆ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ ಫ್ರೀಡಂ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ